ताय नमः मञ्जुदाताय नमः ಪ್ರಭು, ತಾವು ಕಾಲಜ್ಞಾನ ಗ್ರಂಥ ರಚನೆಗಾಗಿ ತಪಸ್ಸು ಮಾಡಿದ ಈ 3 ವರ್ಷಗಳ ಕಾಲ ತಮ್ಮ ಆಜ್ಞೆಯಂತೆ ಈ ಪ್ರಜೆಗಳನ್ನು ಪರಿಪಾಲಿಸಿದೆ. ನಮ್ಮಿಂದ ಏನಾದರೂ ತಪ್ಪುಗಳು ಕಂಡು ಬಂದಿದ್ದರೆ ನಮ್ಮನ್ನು ಕ್ಷಮಿಸಬೇಕು. ಮಹಾಪ್ರಭು, ಮಹಾರಾಣಿಯವರು ತಮ್ಮ ಕರ್ತವ್ಯ ಪರಿಪಾಲನೆಯಲ್ಲಿ ತಮ್ಮನ್ನೇ ಮೀರಿಸಿದ್ದಾರೆಂದು ಪ್ರಜೆಗಳೆಲ್ಲರೂ ಪ್ರಶಂಸಿಸುತ್ತಿದ್ದಾರೆ. ಸಂತೋಷ, ಪ್ರಜೆಗಳ ಹಿತಾದೃಷ್ಟಿಯೇ ನಮ್ಮ ದೃಷ್ಟಿ. ಭೂತ ಭವಿಷ್ಯತ್ ವರ್ತಮಾನ ಕಾಲಗಳೇ ಅಲ್ಲದೆ ಹಣೆ ಬರವನ್ನು ಸಹ ತಿಳಿಯುವ ಶಕ್ತಿ ಈ ಗ್ರಂಥದ ಮೂಲಕ ನಮಗೆ ಅನುಗ್ರಹವಾಗಿದೆ. ಮಹಾಪ್ರಭು, ಹಣೆ ಬರಹವನ್ನು ತಿಳಿಸೋ ಕಾಲಜ್ಞಾನದ ಮಹಾತ್ಮೆಯನ್ನು ತಿಳ್ಕೋಬೇಕು ಅಂತ ಸಭಾ ಸದಸ್ಯರೆಲ್ಲ ಕಾತರದಿಂದ ಕಾಯ್ತಾ ಇದ್ದಾರೆ. ಆತ ನಿನ್ನ ಪ್ರಾಣ ಸ್ನೇಹಿತ, ಆತನಿಗೋಸ್ಕರ ನಿನ್ನ ಪ್ರಾಣವನ್ನೇ ಕೊಡಲು ನೀನು ಸಿದ್ಧನಾಗಿದ್ದೀಯ. ಆದರೆ ಆತನು ನಿನ್ನ ಪ್ರಾಣವನ್ನೇ ತೆಗೆದು ನಿನ್ನ ರಾಜ್ಯವನ್ನು ಕಬಳಿಸಲು ಯೋಚಿಸುತ್ತಿದ್ದಾನೆ. ಕ್ಷಮಿಸಿ ಮಹಾಪ್ರಭು, ಇನ್ನು ಮುಂದೆ ಯಾರಿಗೂ ಕೇಳನ್ನು ಬಯಸದೆ ಒಳ್ಳೆಯ ರೀತಿಯಲ್ಲಿ ನಡೆದುಕೊಳ್ಳುತ್ತೇನೆ. ಇದೆ ಕಾಲಜ್ಞಾನದ ಮಹಿಮೆ. ಈ ಗ್ರಂಥವನ್ನು ಮಂಜುನಾಥ ಸ್ವಾಮಿಯ ಪಾದಗಳಿಗೆ ಸಮರ್ಪಿಸಬೇಕೆಂಬ ಸಂಕಲ್ಪ ನಮಗಿದೆ. ಮಂತ್ರಿವರ್ಯ, ಪ್ರಭು, ನಮ್ಮ ಕುಟುಂಬ ಪರಿವಾರಗಳೊಡನೆ ನಮ್ಮ ಪ್ರಯಾಣವನ್ನು ಸಿದ್ಧಪಡಿಸಿ. ಅಪ್ಪಣೆ ಪ್ರಭು. ಆ ಭೂದೇವಿಯ ನೇತ್ರಗಳಿಂದ ಹರಿದು ಬಂದ ಆನಂದ ಬಾಷ್ಪನೇ ಈ ನೇತ್ರಾವತಿ ನದಿಯ ಕರೀತಿರೋದು. ಅಷ್ಟೇ ಅಲ್ಲ, ಈ ಪುಣ್ಯ ನದಿಯಲ್ಲಿ ಸ್ನಾನ ಮಾಡಿದವರ ಪಾಪನೆಲ್ಲ ಆ ಭೂದೇವಿ ತನ್ನ ಕೈಯಾರ ತಾನೇ ತೊಳಿತಾಳೆ. ಬಿರುಗಾಳಿ ಜೋರಾಗಿ ಬೀಸ್ತಾ ಇದೆ, ಆದಷ್ಟು ಬೇಗ ಹೋಗಿ ದೇವರ ದರ್ಶನ ಮಾಡ್ಕೊಳ್ಳೋಣ ಬನ್ನಿ. ಪುಣ್ಯಕ್ಷೇತ್ರಕ್ಕೆ ಮಂಜ ಬಂದ, ನಾವು ಬಂದ್ವಿ, ನಮ್ ಹಿಂದೆ ಬಿರುಗಾಳಿನೂ ಬಂತು, ಸಮೀಕ್ ಸರಿಯಾಗಿ ಮಹಾರಾಜರು ಬಂದ್ರು. ಆ ನಾಸ್ತಿಕ ಇಲ್ಲಿ ಹೆಜ್ಜೆ ಇಟ್ಟದಕ್ಕೆ ಈ ಅನಾಹುತಗಳಾಗ್ತಿದೆ ಅಂತ ಮಹಾರಾಜ ಹತ್ರ ಹೇಳೋಣ. ಮಹಾರಾಜ, ತಾವು ಸರಿಯಾದ ಸಮಯಕ್ಕೆ ಇಲ್ಲಿಗೆ ಬರದೇ ಇದ್ದಿದ್ರೆ ಇಲ್ಲಿ ಮಹಾಪ್ರಳಯನೇ ಆಗ್ತಿತ್ತೋ ಏನೋ. ಈ ಅನಾಹುತ ಕಾರಣ ಇವನೇ. ಇವನನ್ನು ಕಠಿಣವಾಗಿ ಶಿಕ್ಷಿಸಿ ಆಸ್ತಿಕತ್ವವನ್ನು ಕಾಪಾಡಿ ಮಹಾರಾಜ. ದೇವರೇ ಇಲ್ಲ ಅಂತ ಹೇಳಿ ನಮ್ಮೂರಿನಲ್ಲಿ ಇವನು ಮಾಡಿರೋ ಚಂಡಾಲ ಕೆಲಸಗಳಿಗೆ ಕೊನೆನೇ ಇಲ್ಲ. ಇವನು ಮಹಾನ್ ಆಸ್ತಿಕ ಮಹಾಪ್ರಭು. ಹೌದು ಮಹಾಪ್ರಭು, ಇವನು ಮಹಾಹೇತುವಾದಿ. ಹೌದು, ಮೊನ್ನೆವರೆಗೂ ನಾಸ್ತಿಕನಾಗಿದ್ದೆ, ಹೇತುವಾದಿ ಆಗಿದ್ದೆ. ಆದ್ರೆ ಮಂಜುನಾಥನ ಕೃಪೆಯಿಂದ ನನ್ನ ಜ್ಞಾನೋದಯವಾಗಿ ಈಗ ಸ್ವಾಮಿ ಭಕ್ತನಾಗಿದ್ದೀನಿ. ಅವ್ರು ಹೇಳೋದನ್ನ ದಯವಿಟ್ಟು ನಂಬಿ, ಆ ಸ್ವಾಮಿ ದರ್ಶನ ಮಾಡೋಕೆ ನಮ್ಗೆ ಅವಕಾಶ ಮಾಡಿಕೊಡಿ. ನಾವು ನಂಬುವುದು ಮುಖ್ಯವಲ್ಲ, ಈ ಪ್ರಜೆಗಳು ನಂಬಬೇಕು. ನೀವು ಹೇಳುವುದೇ ನಿಜವಾದರೆ ನಿಮಗೊಂದು ಪರೀಕ್ಷೆ ಇದೆ. ನಂದಿ ಹೋದ ದೀಪಗಳನ್ನು ಬೆಳಗಿಸಿ ನಿಮ್ಮ ಭಕ್ತಿಯನ್ನು ನಿರೂಪಿಸಿ. ಓಂ ಮಹಾಪ್ರಾಣ ದೀಪಂ ಶಿವಂ ಶಿವಂ ಮಹುಂಕಾರ ರೂಪಂ ಶಿವಂ ಶಿವಂ ಮಹಾಸೂರ್ಯ ಚಂದ್ರಾಗ್ನಿನೇತ್ರಂ ಪವಿತ್ರಂ ಮಹಾಗಾಢ ತಿಮಿರಾಂತಕಂ ಸೌರಗಾತ್ರಂ ಮಯಸ್ಕರ
ಶಿವಾಯ ಚ ನಮ ಶಿವಾಯ ಚ ಶಿವತರಾಯ ಚ ಭವಹರಾಯ ಚ ಮಹಾಪ್ರಾಣದೀಪಂ ಶಿವಂ ಶಿವಂ ಭಜೆ ಮಂಜುನಾಥಂ ಶಿವಂ ಶಿವಂ ಅದ್ವೈತ ಭಾಸ್ಕರಂ ಅರ್ಧನಾರೀಶ್ವರಂ ತ್ರಿದಶ ಹೃದಯಂಗಮಂ ಚದುರುದಧಿ ಸಂಗಮಂ ಪಂಚಭೂತಾತ್ಮಕಂ ಷಟ್ಶತ್ರುನಾಶಕಂ ಸಪ್ತಸ್ವರೇಶ್ವರಂ ಅಷ್ಟಸಿದ್ಧೀಶ್ವರಂ ನವರಸ ಮನೋಹರಂ ದಶ ದಿಶಾಸು ವಿಮಲಂ ಏಕಾದಶೋಜ್ವಲಂ ಮೇಕನಾಥೇಶ್ವರಂ ಪ್ರಸ್ತುತಿವ ಶಂಕರಂ ಪ್ರಣಥಜನಕಿಂಕರಂ ದುರ್ಜನ ಭಯಂಕರಂ ಸಜ್ಜನ ಶುಭಂಕರಂ ಪ್ರಾಣಿಭವತಾರಕಂ ಪ್ರಕೃತಿ ಹಿತಕಾರಕಂ ಭುವನ ಭವ್ಯ ಭವನಾಯಕಂ ಭಾಗ್ಯಾತ್ಮಕಂ ರಕ್ಷಕಂ ಈಶಂ ಸುರೇಶಂ ಋಷೇಶಂ ಪರೇಶಂ ನಟೇಶಂ ಗೌರೀಶಂ ಗಣೇಶಂ ಪುರಹರಾಯ ಚ ರುದ್ರಾಯ ಚ ಭದ್ರಾಯ ಚ ಇಂದ್ರಾಯ ಚ ನಿತ್ಯಾಯ ಚ ನಿರ್ನಿದ್ರಾಯ ಚ ಮಹಾಪ್ರಾಣದೀಪಂ ಶಿವಂ ಶಿವಂ ಭಜೆ ಮಂಜುನಾಥಂ ಶಿವಂ ಶಿವಂ ದಂ ದಂ ದಡಂ ದಂ ದಡಂ ದಂ ದಡಂ ದಂ ದಡಕ್ಕಾ ನಿನಾದನವ ತಾಂಡವಾಡಂಬರಂ ಅದ್ದಿಮ್ಮಿದ ಗದಿಮ್ಮಿದಿ ದಿಮ್ಮಿ ದಿಮಿ ದಿಮ್ಮಿ ಸಂಗೀತ ಸಾಹಿತ್ಯ ಸುಮಕಮಲ ಬಂಬರಂ ಓಂಕಾರ ಕ್ರೀಂಕಾರ ಶ್ರೀಂಕಾರ ಐಂಕಾರ ಮಂತ್ರಬೀಜಾಕ್ಷರಂ ಮಂಜುನಾಥೇಶ್ವರಂ ಋಗ್ವೇದ ಮಾಧ್ಯಂ ಯಜುರ್ವೇದ ವೇದ್ಯಂ ಸಾಮ ಪ್ರಗೀತಂ ಅಥರ್ವ ಪ್ರಭಾತಂ ಪುರಾಣೇತಿಹಾಸ ಪ್ರಸಿದ್ಧಂ ವಿಶುದ್ಧಂ ಪ್ರಪಂಚೈಕ ಸೂತ್ರಂ ವಿಬುದ್ಧಂ ಸುಸಿದ್ಧಂ ನಕಾರಂ ಮಕಾರಂ ಸಿಕಾರಂ ಬಕಾರಂ ಯಕಾರಂ ನಿರಾಕಾರ ಸಾಕಾರ ಸಾರಂ ಮಹಾಕಾಲ ಕಾಲಂ ಮಹಾನೀಲಕಂಠಂ ಮಹಾನಂದನಂದಂ ಮಹಾಟಾಟಹಾಸಂ ಜಟಾಜೂಟರಂಗೈಕ ಗಂಗಾ ಸುಚಿತ್ರಂ ಜ್ವಲದ್ಬುಗ್ರ ನೇತ್ರಂ ಸುಮಿತ್ರಂ ಸುಗೋತ್ರಂ ಸೌರಾಷ್ಟ್ರ ಸುಂದರಂ ಸೌಮನಾಥೇಶ್ವರಂ ಶ್ರೀಶೈಲ ಮಂದಿರಂ ಶ್ರೀ ಮಲ್ಲಿಕಾರ್ಜುನಂ ಉಜ್ಜಯಿನಿಪುರ ಮಹಾಕಾಳೇಶ್ವರಂ ವೈದ್ಯನಾಥೇಶ್ವರಂ ಮಹಾಭೀಮೇಶ್ವರಂ ಅಮರಲಿಂಗೇಶ್ವರಂ ಭಾಮಲಿಂಗೇಶ್ವರಂ ಕಾಶಿ ವಿಶ್ವೇಶ್ವರಂ ಪರಂ ಕೃಷ್ಣೇಶ್ವರಂ ತ್ರ್ಯಂಬಕಾಧೀಶ್ವರಂ ನಾಗಲಿಂಗೇಶ್ವರಂ ಅಚಿಂತ್ಯಂ ಅಮೋಘಂ ಅಪೂರ್ವಂ ಅನಂತಂ ಅಖಂಡಂ ಅನಾದಿಂ ಅಮೇಯಂ ಅಜೇಯಂ ಅಚಿಂತ್ಯಂ ಅಮೋಘಂ ಅಪೂರ್ವಂ ಅನಂತಂ ಅಖಂಡಂ ಧರ್ಮಸ್ಥಳ ಕ್ಷೇತ್ರ ವರವರಂ ಜ್ಯೋತಿಂ ಧರ್ಮಸ್ಥಳ ಕ್ಷೇತ್ರ ವರವರಂ ಜ್ಯೋತಿಂ ಧರ್ಮಸ್ಥಳ ಕ್ಷೇತ್ರ ವರವರಂ ಜ್ಯೋತಿಂ ಶಾಂತಾಯ ಚ ಶೌರ್ಯಾಯ ಚ ಯೋಗಾಯ ಚ ಭೋಗಾಯ ಚ ಕಾಲಾಯ ಚ ಕಾಂತಾಯ ಚ ರಮ್ಯಾಯ ಚ ಗಮ್ಯಾಯ ಚ ಈಶಾಯ ಚ ಶ್ರೀಶಾಯ ಚ ಶರ್ವಾಯ ಚ ಸರ್ವಾಯ ಚ ಆಹಾ ಎಂತಹ ಅದ್ಭುತ. ಅಂದೊಮ್ಮೆ ಒಬ್ಬ ಬೇಟೆಗಾರ ವಾಲ್ಮೀಕಿಯಾಗಿ ಪರಿವರ್ತನೆಗೊಂಡು ರಸರಮ್ಯವಾದ ರಾಮಾಯಣವನ್ನು ಸೃಷ್ಟಿಸಿ ಮಹಾಕವಿಯಾದ ಎಂಬುದನ್ನು ನಾವು ಕೇಳಿದ್ದೆವು. ಈ ದಿನ ಒಬ್ಬ ನಾಸ್ತಿಕ ಮಹಾಭಕ್ತನಾಗಿ ತನ್ನ ಭಕ್ತಿ ಜ್ಯೋತಿಯಿಂದ ಲಕ್ಷ ಪ್ರಣತೆಗಳನ್ನ ಹಚ್ಚಿದ್ದನ್ನ ಕಂಡು ನಾವು ಧನ್ಯರಾದೆವು. ನಿಮ್ಮಂತಹ ಉತ್ತಮರು ನಮ್ಮೊಡನೆ ಸದಾ ಇರಬೇಕು. ಪಾಪಕೂಪದಲ್ಲಿ ಬಿದ್ದು ನರಳುವ ನರರನ್ನು ಭಕ್ತಿ ಮಾರ್ಗದಲ್ಲಿ ನಡೆಸಬೇಕು. ಕ್ಷಮಿಸಿ, ನಾನಷ್ಟು ದೊಡ್ಡವನಲ್ಲ. ಕೊನೆಯಿಲ್ಲದ ಮದ ಮಾತ್ಸರ್ಯಗಳಿಂದ ಈ ನನ್ನ ಸ್ವಾಮಿನ ಕೋಟಿ ಸಲ ಬೈದಿದ್ದೀನಿ. ಆ ಪಾಪಕ್ಕೆ ಪ್ರಾಯಶ್ಚಿತ್ತವಾಗಿ ಕೋಟಿಲಿಂಗಗಳನ್ನು ಪ್ರತಿಷ್ಠಾಪನೆ ಮಾಡಿ ನನ್ನ ಜನ್ಮನ ಸಾರ್ಥಕ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ. ಆಹಾ,
ಅಂತಹ ಮಹಾಯಜ್ಞಕ್ಕೆ ಸದಾ ನಮ್ಮ ಸಹಕಾರ ನಿಮಗಿದೆ. ಕಾರ್ತಿಕ ಸೋಮವಾರ ಬಹಳ ಪ್ರಾಶಸ್ತ್ಯ ಆಗಿರೋದ್ರಿಂದ ಅದನ್ನೇ ನಾವು ಗುರುತು ಮಾಡಿಕೊಂಡಿದ್ದೇವೆ. ಅದಕ್ಕೆ ಬೇಕಾದ ಸಕಲ ಸಿದ್ಧತೆಗಳನ್ನ ಕೂಡ ಮಾಡಿಕೊಂಡಿದ್ದೇವೆ. ಅಂದಹಾಗೆ ತಾವು ಮಂಜು, ನೀನು ಮಾಡಿರೋ ಕೋಟಿಲಿಂಗ ಯಜ್ಞಾನ ಕಣ್ಣು ತುಂಬಾ ನೋಡಿ ಧನ್ಯತೆ ಪಡಿಬೇಕು ಅಂತ ಊರಿಗೂರೇ ಪರಿತಪಿಸ್ತಾ ಇದ್ದ ಕಣಪ್ಪ. ಮಹಾಪ್ರತಿಷ್ಠಾಪನೆಗೆ ಶುಭ ಮುಹೂರ್ತ ನಿರ್ಣಯಿಸಿ ಅಂತ ಸ್ವತಃ ಅಂಬಿಕೇಶ್ವರ ಮಹಾರಾಜರು ಹೇಳಿ ಕಳಿಸಿದಾರ ಕಣ. ಆವಿಷ್ಯದ ಬಗ್ಗೆ ನಾವೆಲ್ಲ ಚರ್ಚೆ ಮಾಡ್ತಾ ಇದೀವಿ. ಕಾರ್ತಿಕ ಶುದ್ಧ ಏಕಾದಶಿ ಸೋಮವಾರ ಆರಾಧ್ಯ ನಕ್ಷತ್ರ ಶ್ರೀ ಮಂಜುನಾಥ ಸ್ವಾಮಿ ಪ್ರತಿಷ್ಠಾಪನೆಗೆ ಅತಿ ವಿಶೇಷವಾದ ಪುಣ್ಯ ದಿನವಾಗಿದೆ. ಎಂತಹ ದೃಶ್ಯ! ಪ್ರಪಂಚದಲ್ಲಿರೋ ಶಿವ ಸಾಲಿಗ್ರಾಮಗಳನ್ನೆಲ್ಲ ಈ ಪವಿತ್ರವಾದ ಸ್ಥಳದಲ್ಲಿ ಒಟ್ಟಿಗೆ ದರ್ಶನ ಮಾಡೋ ಭಾಗ್ಯ ನಮ್ಮದಾಯ್ತಲ್ಲ. ಈ ಮಹಾಕ್ಷೇತ್ರನ ನಮ್ಮ ರಾಜ್ಯದಲ್ಲಿ ಸ್ಥಾಪಿಸಿದ್ದಕ್ಕೆ ನಮ್ಮ ಪರವಾಗಿ, ನಮ್ಮ ಪ್ರಜೆಗಳ ಪರವಾಗಿ ಧನ್ಯವಾದಗಳು. ಫಾರ್ ಮೋರ್ ಅಪ್ಡೇಟ್ಸ್ ಲೈಕ್ ಕಮೆಂಟ್ ಸಬ್ಸ್ಕ್ರೈಬ್ ಟು ಅವರ್ ಚಾನೆಲ್. Hey darlings, gandani click cheyadam marchipokandi.